ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ ಬಾರಿ ಈಚೆಗೆ ನಿನಗೆ ನಿಜವಾಗ್ಲೂ ಮನಸತ್ವ ಅನ್ನೋದೇ ಇಲ್ಲ ನಿನಗೆ ಈಗ ಗೊತ್ತಾಗ್ತೈತಾ ಬೇರೆವರಿಗಾಗೋ ನೋವು ಹೆಂಗಿರ್ತದೆ ಅಂತ ನಿನಗೆ ಈಗ ಆಗಿರೋದಲ್ಲ ಇದರ ನಾಲ್ಕರಷ್ಟು ಆದ್ರೂ ಸಿಕ್ಸೆ ಕಮ್ಮಿನೇಯ ಕ್ಯಾರಿ ಮೊದಲು ಇವರಲ್ಲಿಂದ ಹೋಗಿ ಕೇಳು ನನಗೆ ಹೇಳಕ್ ಬರಕ್ ಮೊದಲು ಇವಳಗ ಅದ್ಭಸ್ತಲ್ಲಿರ ಕೇಳಿ ಆಗೆಲ್ಲ ಸರಿ ಹೋಗ್ತದೆ जानू आनू नोड़ नहीं तौंदोकिया नगे तौंद आगते कष्ट आगबार्थे नोग्यारी मोदल स्नान मा हम ना डॉक्टर हर हो गो 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 क्यारी वंदू तक सुब्रोशन ना सूम्ने ಲಕ್ಷ್ಮಿ ಸುಬ್ಲಕ್ಷ್ಮಿ ಅಂಕಲ್ ಬಂದೆ ಇಷ್ಟ ಬೇಗನೆ ಬಂದ್ಬಿಟ್ರ ವಾಕಿಂಗ್ ಮುಗಿಸ್ಕೊಂಡು ಸರಿ ಕುಂತ್ಕಳಿ ಬಿಸ್ಬಿಸಿಯ ಕಾಫಿ ತಕಬತ್ತೀನಿ ಕಾಫಿ ಇರ್ಲಮ್ಮ ಮೊದಲು ಆ ಸೇಟ್ ಹೋಗಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳು ಯಾಕ ಅಂಕಲ್ ನಿನ್ ಮೊದಲು ಅದು ಎಷ್ಟಿದೆ ಅಂತ ಹೇಳು ಇವತ್ತಿನ ತನಕ ಎಲ್ಲ ಸೇರಿಸಿದ್ರೆ ಒಂದು 10-10,500 ಆಗುತ್ತೆ ಅಂಕಲ್ ಸರಿ ಹಾಗಾದ್ರೆ ಮೊದಲು ಆ ಬ್ಯಾಲೆನ್ಸ್ ಕೊಟ್ಟು ಬಿಡಬೇಕು ನಾನು ವಾಕಿಂಗ್ ಹೋದಾಗೆಲ್ಲ ಸಾದಿ ಬೀದಿ ಅಂತ ನೋಡಲ್ಲ ಸಿಕ್ಕಿದ ತಕ್ಷಣ ಸುಬ್ಲಕ್ಷ್ಮಿ ಅವರು ಬಾಕಿ ಕೊಡ್ತಾರಲ್ವಾ ಸುಬ್ಲಕ್ಷ್ಮಿ ಅವರು ಬಾಕಿ ಕೊಡ್ತಾರಲ್ವಾ ಅಂತ ಕೇಳ್ತಾನೆ ಇರ್ತಾನೆ ಅದ್ಯಾಕ ಅಂತ ಕೇಳ್ತಾನೆ ಆ ಸೇಟು ಇದುವರೆಗೂ ಅಂತ ಏನು ಉಳಿಸ್ಕೊಳ್ಳದೆ ಟೈಮ್ ಟೈಮ್ ಕರೆಕ್ಟ್ ಆಗಿ ಬಾಕಿ ಕೊಡ್ತಾನೆ ಬತ್ತಿದೀವಲ್ಲ ಆದ್ರೂ ಅಂತ ಕೇಳೋದ್ನ ಕೇಳ್ತಾರಮ್ಮ ಇಂತ ಮನುಷ್ಯರ ಗುಣನೇ ಅಂತದ್ದು ನಾವು ಚೆನ್ನಾಗಿದ್ದಾಗ ಹಲ್ ಕಿರ್ಕೊಂಡು ಬರ್ತಾರೆ ಸ್ವಲ್ಪ ಎಡವಿದ್ವಿ ಅನ್ಕೋ ಹುಲ್ ಕಡ್ಡಿಯಷ್ಟು ಸಹಾಯ ಮಾಡಕ ಮುಂದೆ ಬರಲ್ಲ ಹದ ತಪ್ಪಿದ್ರೆ ಹಾದಿ ಬೀದಿಲ್ ಮರ್ಯಾದೆ ತೆಗಿಯೋ ಕಾಯ್ತಾ ಇರ್ತಾರೆ ನಿನ್ನತ್ರ ಕೆಲಸ ಮಾಡ್ತಾ ಇದ್ರಲ್ಲ ಅವರೆಲ್ಲ ಹುಷಾರ್ ತಪ್ಪಿದ್ರು ಅನ್ನೋ ವಿಷಯ ಅವನ ಕಿವಿಗೆ ಬಿದ್ದಿರಬೇಕು ನಿನ್ನ ಕಾಂಟ್ರಾಕ್ಟ್ ಸಿಕ್ಕಿದಾಗ ಸುಬ್ಲಕ್ಷ್ಮ ಅವರು ಏನು ಬೇಕಾದರೂ ತಗೊಂಡು ಹೋಗ್ಲಿ ದುಡ್ಡು ಯಾವಾಗ ಬೇಕಾದರೂ ಕೊಡ್ಲಿ ಅಂತ ಹೇಳ್ತಾ ಇದ್ದವನು ಯಾವಾಗ ಕೆಲಸದವರು ನಿನ್ನಿಂದ ದೂರ ಹೋದ್ರು ಕೆಲಸ ನಿಂತು ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ನಮ್ಮ ದುಡ್ಡು ನಮಗೆ ಬಂದ್ಬಿಡ್ಲಿ ಅಂತ ಕೇಳ್ತಾ ಇದ್ದಾನ ಅವನು ಹಿಂಗೆಲ್ಲ ಮಾತಾಡಿದ ಅಂಕಲ್ ಅವನು ನನ್ನಿಂದಾಗಿ ನಿಮಗೆ ತೊಂದರೆ ಆಯ್ತು ನಾನು ಈಗಲೇ ಹೋಗಿ ಅವನ ಬಾಕಿ ಎಷ್ಟಾಯ್ತು ಅವನು ಕೊಟ್ಟುಬಿಟ್ಟು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಆಯ್ತಾ ಅಲ್ಲ ಸುಬ್ಲಕ್ಷ್ಮಿ ಅಷ್ಟೊಂದು ಹಣ ನಿನ್ನ ಹತ್ರ ಇದೆಯಾ ನೋಡ್ತೀನಿ ಇರಿ ಆಂಟಿ ಇದ್ನಿಟ್ಕಳಿ ಸುಬಿಯೇ ನಿನ್ನ ಹತ್ರ ಇಲ್ದಿದ್ರೆ ಯೋಚನೆ ಮಾಡಬೇಡ ನಾನು ಕೊಡ್ತೀನಿ ತಗೊಂಡೋಗು ಅಥರ್ವನ್ ಸ್ಕೂಲ್ ಫೀಸ್ ವಿಷಯ ಮಾತಾಡ್ಲಿಲ್ಲ ಹೌದಲ್ವಾ ಅವನೇನೋ ಮಾತಾಡ್ದನಲ್ಲ ಸೇಟು ಅಂಗಡಿ ಅವನು ಆ ತಲೆ ಬಿಸಿಲಿ ನನಗೆ ನೆನಪೇ ಬರಲಿಲ್ಲ ನೀನಾದ್ರೆ ನೆನಪಿಸ್ಬೋದಲ್ವಾ ಇರಲಿ ಬಿಡು ಮೊದಲು ಅಥರ್ವನ್ ರೆಡಿ ಮಾಡು ಅವಳು ಬಂದ್ಮೇಲೆ ಮಾತಾಡೋಣ ಲೇ ಎದ್ದಳ ನಮಸ್ಕಾರ
ನಮಸ್ಕಾರ ಸುಬ್ಲಕ್ಷ್ಮಿ ಅವರೇ. ಇದೇನಿದು ಬೆಳಗ್ಗೆ ಬೆಳಗ್ಗೆ ಬ್ಯಾಗ್ ಇಟ್ಕೊಂಡು ಎಲ್ಲೋ ಹೊರಟಿರೋ ಆಗಿದೆ? ಏನಿಲ್ಲ ಸರ್, ಇಲ್ಲೇ ಬಸಿ ಕೆಲಸ ಇತ್ತು, ಮುಗಿಸ್ಕೊಂಡು ಮನೆ ಕಡೆಗೆ ಹೋಯ್ತಾ ಇದ್ದೆ. ಇದೇನ್ ಸರ್ ನೀವಿದ್ದೆಲ್ಲ ತಗೊ ಹೋಯ್ತಿದ್ದೀರಾ? ಮತ್ತೆ ನಮ್ಮನೆಗೆ ನಾನು ತಗೊಂಡು ಹೋಗ್ದೆ ನಿಮ್ಮನ್ನ ತಗೊಂಡ್ ಬನ್ನಿ ಅನ್ನಕ್ಕಾಗತ್ತಾ? ನನ್ನ ಮಗಳಿಗೆ ದಿನಾಗ್ಲೂ ಫ್ರೆಶ್ ಆಗಿ ಫ್ರೂಟ್ಸು ಮತ್ತೆ ವೆಜಿಟೇಬಲ್ಸ್ನ ಹೀಗೆ ಜಾಗಿಂಗ್ ಮುಗಿಸ್ಕೊಂಡು ದಿನಾಗ್ಲೂ ನಾನೇ ತಗೊಂಡು ಹೋಗ್ತೇನೆ. ನಮ್ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಅದು ಅಲ್ಲದೆ ಇಂಥ ಕೆಲಸ ಮಾಡೋದಕ್ಕೆ ನನಗೂ ಇಷ್ಟನೇ. ಈ ಆಫೀಸ್ ಕೆಲಸಗಳ ಮಧ್ಯೆ ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಬಸಿ ಹಾಲು ನೋಡ್ಕೋತೀರಾ? ನಾನು ಅಥರ್ವನ್ ರೆಡಿ ಮಾಡ್ಬಿಡ್ತೀನಿ. ಈ ತರ ಹೆಂಗಸ್ರ ಕೆಲಸ ಎಲ್ಲ ನನಗೆ ಹೇಳ್ಬೇಡ. ಇವತ್ತು ಹಾಲು ನೋಡ್ಕೋ ಅಂತೀಯ, ನಾಳೆ ತರಕಾರಿ ಕಟ್ ಮಾಡ್ಬೇಕಾ? ನಿನ್ನ ಕೆಲಸ ಎಲ್ಲ ನಾನು ಮಾಡ್ಬೇಕಾ? ಸುಬ್ಲಕ್ಷ್ಮಿ ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಸರ್, ನಮ್ಮನೇಲಿ ಹಿಂಗೆಲ್ಲ ಏನೂ ಇಲ್ಲ. ಇದನ್ನೆಲ್ಲ ಯಾವಾಗ್ಲೂ ನಾನೇ ತರೋದು, ನನಗ್ ತರಕ್ಕೆ ಇಷ್ಟನೇ. ನಿಮ್ ಹೆಂಡತಿ ತುಂಬಾನೇ ಅದೃಷ್ಟ ಮಾಡಿದ್ರು ಬಿಡಿ. ಅದ್ಬಿಡಿ, ನಿಮ್ ಕೆಲಸದವ್ರ ಹೆಲ್ತ್ ಎಲ್ಲ ಹೇಗಿದೆ? ನಿಮ್ ಕೆಲಸಗಳೆಲ್ಲ ಹೇಗ್ ನಡೀತಿದೆ? ಹಾ ಸರ್, ಎಲ್ಲ ಹುಷಾರಾಗವ್ರೆ. ಅವ್ರ ಮನೆ ಕಡೆಗೆ ಹೋಯ್ತಾ ಇದ್ದೆ, ಇನ್ನು ಕೆಲ್ಸಗಳೆಲ್ಲ ಸಂದಕ್ಕೆ ಆಗ್ತೈತೆ. ಗುಡ್. ಆಮೇಲೆ ನಿಮ್ಮೆಲ್ಲ ಪ್ರಾಡಕ್ಟ್ಸು ನಮಗೆ ತಲುಪಿಸೋದಕ್ಕೆ ಇನ್ನು 2 ದಿವಸ ಟೈಮ್ ಇರೋದು. ಐ ಹೋಪ್ ನಿಮ್ಮೆಲ್ಲ ಕೆಲಸಗಳು ಆಗಿದೆ ಅಂತ. ಸರ್ ಸರಿ, ಹಾಗಾದರೆ ಇನ್ನು 2 ದಿವಸದಲ್ಲಿ ಆಫೀಸಲ್ಲಿ ಸಿಗೋಣ. ಬರ್ತೇನೆ. ನಾವಮ್ಮ ಓಕೆ ಗ್ಯಾರಿ, ಡಾಕ್ಟರ್ ಹತ್ರ ಹೋಗಿಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ನೀನ್ ನಂಬಲ್ಲ, ಆದ್ರೆ ನನಗೆ ಚೆನ್ನಾಗುತ್ತೆ. ಇದೆಲ್ಲ ಸುಬ್ಲಕ್ಷ್ಮಿ ಕೆಲ್ಸಾನೆ. ನಾವು ಈಗ ಹುಷಾರಾಗಿದೆಯಲ್ವಾ? ಮತ್ತೆ ಅವಳು ನೆನ್ಸ್ಕೊಂಡು ಯಾಕೆ ಇರಿಟೇಟ್ ಮಾಡ್ಕೋತೀಯ? ಎಸ್ ಗ್ಯಾರಿ, ಅವಳು ನೆನ್ಸ್ಕೊಂಡ್ರೆ ಇಚ್ಚಿಂಗ್ ಇರಿಟೇಟಿಂಗ್ ಡಿಸ್ಟರ್ಬಿಂಗ್ ಫ್ರಸ್ಟ್ರೇಟಿಂಗ್ ಚೆಲ್ಲೋ ಆಗುತ್ತೆ. ಹಾಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದು ಅವಳ ಬಗ್ಗೆ ಮಾತಾಡ್ತಿದ್ಯಲ್ಲ. ಬಿಡು, ಈಗ ನಡಿ ಆಫೀಸ್ಗೆ ಹೋಗೋಣ. ಕಮ್ ಗ್ಯಾರಿ. ಅವಳು ಜನು ಜನು ಕಮ್ನ. ಹಾ, ಗ್ಯಾರಿ ಲೇಟ್ ಮಾಡ್ಬೇಡ, ಬೇಗ ಬಾ. ಒಂದು ನಿಮಿಷ. ಸರ್ವಾ, ಇಲ್ಲಿ ಒಬ್ಬನೇ ಏನ್ ಮಾಡ್ತಿದ್ಯಾ? ಇನ್ನು ಸ್ಕೂಲ್ಗೆ ಯಾಕೆ ಹೋಗ್ಲಿಲ್ಲ? ಅಮ್ಮ ಎಲ್ಲಿ? ಅಮ್ಮ ಸೇಟ್ ಅಂಗಡಿಗೆ ದುಡ್ಡು ಕೊಡಕ್ ಹೋಗಿದ್ದಾಳೆ. ನಾನು ಅವಳಿಗಂತಾನೆ ಕಾಯ್ತಿದ್ದೀನಿ. ಹೌದಾ? ಸರಿ ಬಾ, ಇವತ್ತು ನಾನೇ ನಿನ್ನ ಸ್ಕೂಲ್ ಡ್ರಾಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ.
ಅಥರ್ವಾ ಹಾಗೆಲ್ಲ ಮಾತಾಡಬಾರ್ದು. ಅಪ್ಪ ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು ತಾನೆ, ಬಾ ಅಂದ್ರೆ ಬರ್ಬೇಕು. Look at him, Gary. ಈ ವಯಸ್ಸಲ್ಲಿ ಎಷ್ಟು ಕೊಬ್ಬು ಇವನಿಗೆ. ಹೋಗ್ಲಿ ಬಿಡು, ಬಸ್ಸಲ್ಲೇ ಬರ್ಲಿ, ಅವನ್ ಕರ್ಮ. ನಿನ್ ಕರೆಯದ್ ಕರ್ದಾಯ್ತು ತಾನೆ, ಬಾ ಈಗ. ಅದು ಸೇಟು ಅಂಗಡಿಗೆ ಹಣ ಕೊಡಕ್ ಹೋಗಿದ್ಲು, ಬರೋಷ್ಟೊಳಗೆ ಅಥರ್ವ ರೆಡಿ ಆಗಿದ್ದ, ಅವನ್ನ ಸ್ಕೂಲ್ ಬಸ್ ಹತ್ತಕ್ ಹೋಗಿದ್ದಾಳೆ. ಜಾಹ್ನವಿನ್ ಬಿಡಕ್ ಹೋದಾಗ ನಿಂಗೆ ಸಿಕ್ಕಿರ್ಬೇಕಲ್ವಾ? ಇಲ್ಲ ಆಂಟಿ, ಜಾಹ್ನವಿಗೇನೋ ಸ್ಪೆಷಲ್ ಕ್ಲಾಸ್ ಇದೆಯಂತೆ, ಸೊ ಅವಳು ಫಸ್ಟ್ ಬಸ್ಗೆ ಹೋದ್ಲು, ಸುಬ್ಬಿ ನನಗೆ ಸಿಗ್ಲಿಲ್ಲ. ಹೌದಾ, ಸರಿ ಸರಿ ಕೂತಿರು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಎಲ್ಲ ಏನೂ ಬೇಡ ಆಂಟಿ, ನಾನು ಸುಬ್ಬಿ ಬಂದ್ಮೇಲೆ ಬರ್ತೀನಿ. ಅಯ್ಯೋ ಸುಬ್ಬಿನೇ ಬಂದ್ಲು ನೋಡು. ಸುಬ್ಬಲಕ್ಷ್ಮಿ ನೋಡು, ರೇವತಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಸುಬ್ಬಿ ಯಾಕೆ ಒಂಥರ ಇದೆಯಾ, ಏನಾಯ್ತು? ಯಾಕಮ್ಮ ಆ ಸೇಟು ಏನಾದ್ರೂ ಅನ್ನ? ಇಲ್ಲ ಆಂಟಿ, ಅವ್ರ ದುಡ್ಡು ಅವ್ರಿಗೆ ಕೊಟ್ಟಾಯ್ತಲ್ವಾ, ಅವ್ರಿನ್ನೇನಂತಾರೆ. ಮತ್ತೆ ತಿನ್ಯಾಕ ಬೇಜಾರಲ್ಲಿದೆಯಾ ಆಂಟಿ? ಆ ಸೇಟು ದುಡ್ಡೇನೋ ಒಪ್ಕೊಂಡಂಗೆ ಕೊಟ್ಬಿಟ್ರಿ, ಆದ್ರೆ ಆ ಕಂಪನಿ ಆರ್ಡರ್ನ ಇನ್ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ. ಅದನ್ನ ಹೆಂಗ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಸಾವಿತ್ರಕ್ಕ ಪವಿತ್ರಕ್ಕ ಅವ್ರಿಗೆ ಯಾರಿಗೂ ಇನ್ನೊಂದು ನಾಲ್ಕೈದು ದಿನ ಕೆಲ್ಸಕ್ಕೆ ಬರಕ್ ಆಗಕ್ಕಿಲ್ಲ. ನಂಗೆ ಏನ್ ಮಾಡ್ಲಿ ಅಂತಾನೇ ಗೊತ್ತಾಗ್ತಿಲ್ಲ. ಆ ಸೇಟು ಅಂಗಡಿಯಿಂದ ವಾಪಸ್ ಬರ್ಬೇಕಾದ್ರೆ ಅರುಣ್ ಸರ್ ಸಿಕ್ಕಿದ್ರು, ಇನ್ ಎರಡು ದಿನದಲ್ಲೇ ಎಲ್ಲ ರೆಡಿ ಆಗ್ಬಿಡುತ್ತಲ್ವಾ ಅಂತ ಕೇಳಿದ್ರು. ಅವ್ರಿಗೆ ಮುಖ ಕೊಟ್ಟು ಮಾತಾಡ್ಸಕ್ಕೆ ಆಗ್ಲಿಲ್ಲ ಆಂಟಿ. ಈಗ ನಾನು ಏನ್ ಮಾಡ್ಲಿ? ಸುಬ್ಬಿ ನೀನೇನ್ ಯೋಚನೆ ಮಾಡ್ಬೇಡ, ಜೀವನದಲ್ಲಿ ಸಮಸ್ಯೆಗಳನ್ನೋದು ದಿಬ್ಬ ಇದ್ದ ಹಾಗೆ, ನಾವು ಕಷ್ಟಪಟ್ಟು ಅದನ್ನ ಹತ್ತಿದ್ರೆ ಸುಖ ಅನ್ನೋ ಇಳಿಜಾರು ಇದ್ದೇ ಇರತ್ತೆ. ಯಾವುದೇ ಕಷ್ಟ ಎದುರಾದಾಗ್ಲೂ ಅಷ್ಟೆ, ಅದು ತುಂಬಾ ದೊಡ್ಡದಾಗೆ ಕಾಣಿಸತ್ತೆ, ಆದ್ರೆ ಒಂದ್ಸಲ ನಾವು ಅದನ್ನ ದಾಟದ್ಮೇಲೆ ಇಷ್ಟೇನ ಅನ್ಸ್ಬಿಡತ್ತೆ. ಏನು ಯೋಚನೆ ಮಾಡ್ಬೇಡ ಸುಬ್ಬಿ, ಹೌದಮ್ಮ ನೀನು ಕುಗ್ಗಬೇಡ, ಧೈರ್ಯವಾಗಿರು,
ಧೈರ್ಯ ಅನ್ನೋದು ಹೊಸ ಹೊಸ ಆಲೋಚನೆಗಳಿಗೆ ಆಹಾರ. ನೀನು ಧೈರ್ಯವಾಗಿದ್ರೆ ಒಂದಲ್ಲ ಒಂದು ದಾರಿ ಕಾಣಿಸಿ ಕಾಣಿಸುತ್ತೆ. ಹ್ಞೂ ಆಂಟಿ, ಗುರಿ ಇರೋ ಕಡೆಗೆ ನಡೆಯಕ್ಕೆ ಶುರು ಮಾಡಿವ್ನಿ. ದಾರಿ ಒಸಿ ಮರೆ ಆಗೈತೆ, ಆದರೆ ಯಾವ ದಿಕ್ಕು ಅಂತ ನನಗೆ ಗೊತ್ತೈತೆ. ಎಲ್ಲೂ ನಿಲ್ದಂಗೆ ನಾನು ಆ ದಿಕ್ಕನಾಗೆ ನಡೀತೀವ್ನಿ. ಇನ್ ಮುಂದಕ್ಕೆ ದಾರಿ ತೋರಿಸೋದು ಬಿಡೋದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಹಂಗೆ ರೇವತಿ, ಕೆಲಸ ಮಾಡೋಕ್ಕೆ ನಿಂಗೆ ಯಾರು ಗೊತ್ತಿದ್ರೆ ನೆನಪು ಮಾಡ್ಕೊಂಡು ಹೇಳು. ಮತ್ತೆ ಪೂರ್ಣಚಂದ್ರ ನಂಗೊಂದು ಫೋನ್ ಮಾಡ್ಕೊಡ್ತೀಯಾ? ಹ್ಞೂ. ಹೇಳಿ ರೇವತಿ ಅವರ. ಅಣ್ಣ, ನಾನ್ ಸುಬ್ಲಕ್ಷ್ಮಿ ಮಾತಾಡ್ತೀವ್ನಿ. ಓ, ಸುಬ್ಲಕ್ಷ್ಮಿ ಅವರು, ಹೇಳಿ ಏನ್ ವಿಷಯ? ಅದೇ ಅಣ್ಣ, ಕೆಲ್ಸಕ್ಕೆ ಬಂದಿದ್ರಲ್ಲ ಆಳ್ಗಳು, ಅವ್ರಿಗೆಲ್ಲ ಒಸಿ ಉಸಾರ್ ತಪ್ಪೈತೆ. ಇನ್ನೊಂದ್ ಎರಡು ದಿನದಲ್ಲಿ ಆ ಕಂಪನಿ ಆರ್ಡರ್ನೆಲ್ಲ ಪೂರ್ತಿ ಮಾಡಿ ಕೊಡ್ಬೇಕು. ಅದಕ್ಕೆ ಅಣ್ಣ, ನಿಮ್ಗೆ ಯಾರಾದ್ರೂ ಕೆಲ್ಸದವ್ರು ಗೊತ್ತಿದ್ರೆ ಒಸಿ ವಿಚಾರ್ಸ್ ನೋಡಿ. ಸರಿ ಸುಬ್ಲಕ್ಷ್ಮಿ ಅವರೇ, ನಾನೊಂದ್ ಎರಡ್ ಕಡೆ ವಿಚಾರಿಸಿ ನಿಮಗೆ ಸಂಜೆ ಅಷ್ಟ್ರಲ್ಲಿ ಹೇಳ್ತೀನಿ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್. ಸರಿ ಸುಬ್ಲಕ್ಷ್ಮಿ ಅವರೇ. ಆಂಟಿ, ಆನಂದ್ ಅಣ್ಣಂಗೂ ಒಸಿ ಫೋನ್ ಮಾಡಿ ನೋಡ್ತೀನಿ. ಸರಿನಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಾಜ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಜನಿ. ಕಾಫಿ ಕೊಡ್ಲ ಸರ್. ಬೇಡ ರಾಜು, ಕಾಫಿ ಬೇಡ. ಯಾಕೆ ಸರ್, ಒಂಥರ ಇದ್ದೀರಾ? ಏನಾಯ್ತು? ಅದಕ್ಕೇನು ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗಿದೆ ಜನಿ, ಶಿ ಇಸ್ ಇನ್ ಟ್ರಬಲ್. ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಬರ್ತಿದ್ದ ಹೆಂಗಸರಿಗೆ ಏನೋ ಹೆಲ್ತ್ ಇಶ್ಯೂ ಆಗಿದೆ. ಅವ್ರು ಯಾರು ಒಂದೆರಡು ದಿನ ಕೆಲ್ಸಕ್ಕೆ ಬರ್ತಿಲ್ವಂತೆ. ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ಇಲ್ಲ, ಅದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸರ್, ನಾನು ಹೇಳಿದ್ನಲ್ಲ ಸರ್, ಈ ಕೆಲಸ ಸುಲಭ ಅಲ್ಲ ಅಂತ. ಮ್ಯಾನ್ ಪವರ್ನ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಸರ್. ನನಗನ್ಸುತ್ತೆ ಸರ್, ಯಾಕೋ ಈ ಪ್ರಾಜೆಕ್ಟು ಕಾಂಟ್ರಾಕ್ಟು ನಡೆಯಲ್ಲ ಅಂತ. ಯಾಕೆ ಅಡ್ಬಾಯ್ ಹಾಕ್ತೀರಾ ಸರ್? ಕೆಲಸದವ್ರು ಸಿಗಲಿಲ್ಲ ಅಂದ ಮಾತ್ರಕ್ಕೆ ಕಾಂಟ್ರಾಕ್ಟ್ ಕೈ ಬಿಟ್ಟು ಹೋಯ್ತದ? ಬೇರೆ ಜನಗಳನ್ನ ಹುಡ್ಕೊಂಡು ಕೆಲಸ ಮಾಡಿಸ್ತಾರೆ, ಅದ್ಯಾವ ದೊಡ್ಡ ವಿಷಯ ಬಿಡಿ. ಇಲ್ಲ ರಾಜು, ಇವಾಗಿರೋಷ್ಟು ಕಡಿಮೆ ಟೈಮ್ನಲ್ಲಿ ಕೆಲ್ಸಗಾರರು ಸಿಕ್ಕಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ ಅಲ್ಲ. ಫಸ್ಟ್ ಆಫ್ ಆಲ್ ಕೆಲ್ಸಗಾರರು ಸಿಗ್ಬೇಕಲ್ಲ ಸರ್. ಯಾವುದಕ್ಕೂ ನಮ್ಮ ಮನೆ ಹತ್ರ ನಾನು ವಿಚಾರಿಸಿ ನೋಡ್ತೀನಿ ಸರ್. ವಿಚಾರಿಸ್ ವಿಚಾರಿಸ್, ಎತ್ತರ ಗಾಡಿ ಓಡಿಸೋರೆಲ್ಲ ಬೆಂಜ್ ಗಾಡಿ ಓಡಿಸೋದಕ್ಕಾಗಲ್ಲ. ಸೋ, ನಮ್ಮ ಗೋಡೌನಲ್ಲಿ ಕೆಲಸ ಮಾಡೋರನ್ನೇ ಕಳ್ಸ್ಕೊಡ್ಬೋದಲ್ವಾ ಸರ್? ನೋ ಜನಿ, ಹಾಗೆ ಮಾಡೋದು ತಪ್ಪಾಗತ್ತೆ. ಅದರಲ್ಲೂ ಅವರಲ್ಲಿ ಯಾರಾದರೂ ನಾವು ಹೀಗೆ ಮಾಡಿದ್ದೀವಿ ಅಂತ ಗುರುಗೆ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಸುಬ್ಲಕ್ಷ್ಮಿ ಮ್ಯಾಮ್ ಮತ್ತೆ ಇನ್ನೇನು ಮಾಡ್ತಾರೆ ಸರ್? ಅದೇ ಗೊತ್ತಾಗ್ತಿಲ್ಲ ಜನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಟ್ ಇಸ್ ದಿಸ್? ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ಇದು ಆಫೀಸ್, ನಿಂತ್ಕೊಂಡು ಮಾತಾಡೋದಕ್ಕೆ ಹೊರಗಡೆ ಪ್ಲೇಸ್ ಅಲ್ಲ. ಗ್ಯಾರಿ, ನಿನ್ನ ಆಫೀಸ್ ಬಾಸ್ ತಾನೆ, ಈಗ ಹೇಳ್ಬೋದಲ್ವಾ?